ಆಮೇಲೆ ನಮ್ಮ ತಂದೆ ನಮ್ಮ ಫ್ಯಾಮಿಲಿ, ಆಮೇಲೆ ನಮ್ಮ ತಾಲೂಕು, ಆಮೇಲೆ ನಮ್ಮ ಇಂಡಿಯಾ. ಇದು ಇವ್ರ ಸಪೋರ್ಟು ಸದಾ ಕಾಲ ಹಿಂಗಿದ್ರೆ ನಮ್ಮೂರಿಗೆ ಇದೇ ತರ ಸಾಧನೆ ಮಾಡ್ತೀನಿ. ನಮ್ಮ ಸಾಧನೆ ಬರೀ ನಮ್ಮ ಮನೆಯವ್ರಿಗಲ್ಲ, ಇಡೀ ಊರಿಗೆ ದೇಶಕ್ಕೆ ಅದಾಗಬೇಕು ಅಂತ ನನ್ನ ಆಸೆ. ಚಾಂಪಿಯನ್ ಅಂದ್ರೆ ಗೆದ್ದಾಗ ಮಾತ್ರ ಎಲ್ಲರೂ ಮುಂದೆ ನೋಡ್ತಾರೆ. ಅರೆ ಅದಕ್ಕಿಂತ ಮುಂಚೆ ತುಂಬಾ ಕಷ್ಟ ಆಗ್ಲು, ತುಂಬಾ ಕಷ್ಟ ಆಗ್ಲು. ಟ್ರೈನಿಂಗು, ಫುಡ್ಡು, ಮನೆ ಬಿಟ್ಟು ಆಚೆ ಇರೋದು ಎಲ್ಲ ತುಂಬಾ ಕಷ್ಟಪಟ್ಟಿನೇ ಈ ಒಂದ್ ದಿನಕ್ಕೆ ಕಾಯ್ತಾ ಇದೆ. ನಾನು ಫಸ್ಟ್ ಕಿರ್ಗಿಸ್ತಾನ್ ಇತ್ತು, ಆಮೇಲೆ ಇಂಡಿಯಾ, ಆಮೇಲೆ ಕಜಾಕಿಸ್ತಾನ್ ಜೊತೆ ಆಡಿದ್ದು. ಇದಕ್ಕಿಂತ ಮುಂಚೆ ರಷ್ಯಾದಲ್ಲಿ ಬ್ರಾನ್ಸ್ ಮೆಡಲ್ ತೆಗೆದಿದ್ದೆ, ಆಮೇಲೆ ನೇಪಾಳ ಅಲ್ಲಿ ಗೋಲ್ಡ್ ತೆಗೆದಿದ್ದೆ, ಆಮೇಲೆ ರೀಸೆಂಟ್ ಆಗಿ ಸ್ಟೇಟ್ ಬಾಕ್ಸಿಂಗ್ ಅಲ್ಲಿ ಗೋಲ್ಡ್ ತೆಗೆದಿದ್ದೆ. ತೃಪ್ತಿ ಆಗ್ತಾ ಇದೆ, ಮಾಡಿದಕ್ಕೂ ಸಾರ್ಥಕ ಅನಿಸ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಬಿಗಿನಿಂಗ್ ಅಷ್ಟೇ. ಇನ್ನ ಮುಂದೆ ಇನ್ನ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡ್ತೀನಿ, ನಮ್ಮ ಗ್ರಾಮಸ್ಥರಿಗೆಲ್ಲ ಹೆಸರು ತರ್ತೀನಿ, ನಮ್ಮ ಗ್ರಾಮಕ್ಕೆ ಹೆಸರು ತರ್ತೀನಿ. ವಿಷಯ ಏನಂದ್ರೆ, ನಮ್ಮ ಊರಿನ ಮಗ, ಒಂದು ಮಣ್ಣಿನ ಮಗ ಅಂತ ಹೇಳಕ್ಕೂ ಖುಷಿ ಪಡ್ತೀನಿ. ಇವತ್ತು ನಮ್ಮ ಊರಿಗೆ ಹೆಸರಲ್ಲ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರಕ್ಕೆ ಹೆಸರು ತಂದಂಗ ವ್ಯಕ್ತಿ ಶ್ರೀಯುತ ಕುಮಾರ್ ಅವರ ಮಗದ ಕಿಶೋರ್ ಅವರು ಒಳ್ಳೆಯ ಒಂದು ಉನ್ನತ ಇದರಲ್ಲಿ ಹೆಸರು ತಂದಿದ್ದಾರೆ. ಅದಕ್ಕೆ ನಮ್ಮ ಊರು ಕೂರೆ ಒಂದು ಹಬ್ಬ ಮಾಡಿದಂಗೆ ಮಾಡ್ತಾ ಇದೀವಿ ಇವತ್ತಿನ ಊರಲ್ಲಿ. ಅದಕ್ಕೆ ಎಲ್ಲರಿಗೂ ಖುಷಿ. ಒಂದು ಯುವ ಪ್ರತಿಭೆನ ಮುಂದಿನ ದಿನಗಳಲ್ಲಿ ಎಲ್ಲರೂ ಪ್ರೋತ್ಸಾಹಿಸೋಣ ಅಂತ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಹಿರಿಯರು ಮಾಡಿದ್ದಾರೆ, ಕಿರಿಯರು ಮಾಡಿದ್ದಾರೆ. ಅದಕ್ಕೆ ನಾವು ತುಂಬಾ ಚಿರಋಣಿ. ನಮ್ಮ ಊರಿನ ಯುವಕ ಇವತ್ತು ಮುಂದಿನ ದಿನಗಳಲ್ಲಿ ಉತ್ತಮ ಒಂದು ಈ ಒಲಿಂಪಿಕ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ಏನೇ ಬರಲಿ ಸ್ಪೋರ್ಟ್ಸ್ ಅಲ್ಲಿ ಅವನು ಇರ್ತಕ್ಕಂತ ಒಂದು ತರಬೇತಿಯಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಲಿ ಅಂತ ಊರಿನ ಎಲ್ಲಾ ಒಂದು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ಹುಡುಗನಿಗೆ ನಾವು ಊರಿನ ಎಲ್ಲಾ ಪ್ರಮುಖರು ಸೇರಿ ಸನ್ಮಾನ ಮಾಡಿದ್ವಿ.